ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗೌರಿ ಗದ್ದೆಯ ಅವಧೂತ ವಿನಯ್ ಗುರುಜಿ ಬೆಂಗಳೂರಿಗೆ ಆಗಮಿಸಿದರು ನಗರದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಅವರು ಭಕ್ತರನ್ನು ಆಶೀರ್ವದಿಸುವುದರ ಜೊತೆಗೆ ಬಡವರ ಕಾಶಿ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡಿದ್ರು ಇನ್ನು ಶ್ರೀಶೈಲ ನದಿಯಲ್ಲಿ ನೈಸರ್ಗಿಕವಾಗಿ ನಿರ್ಮಿತವಾದ ಓಂಕಾರ ಲಿಂಗವನ್ನ ಬಡವರ ಕಾಶಿಯಲ್ಲಿ ಭಕ್ತ ಮಹಾಜನರಿಗೆ ಸಮರ್ಪಣೆ ಮಾಡಿದ್ರು ಡಿಸ್ಟೆನ್ಸ್ ಏನಿದೆ ಅದನ್ನ ಝೀರೋಗೆ ನಿಲ್ಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮಲ್ಲಿ ಏನಿದೆ ಅದನ್ನ ಡೈರೆಕ್ಟ್ ದೇವರ ಹತ್ರ ಹೇಳ್ಕೊಳುವಂತ ಅವಕಾಶ ಇದೆ ನಾವು ಡೈರೆಕ್ಟ್ ಆಗಿ ಅಂದ್ರೆ ಮೇಲ್ ಫಿಮೇಲ್ ಅಂತಲ್ಲ ಅನ್ಯ ಧರ್ಮ ಅಂತ ಇಲ್ಲ ಎಲ್ಲರೂ ಸೇರಿ ಅಭಿಷೇಕ ಮಾಡುವಂತ ಅವಕಾಶ ನಮ್ಮ ದೇವರ ಮಧ್ಯೆ ಸಡನ್ಲಿ ಗುರುಗಳು ಶ್ರೀಶೈಲಕ್ಕೆ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಅಭಿಷೇಕಕ್ಕೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ಅದನ್ನು ಗುರುಗಳಿಗೆ ನೋಡಿದಾಗ ಮನಸ್ಸಿಗೆ ನೋವಾಯಿತು ಆ ತಕ್ಷಣಕ್ಕೆ ನದಿ ದಂಡೆಗೆ ಎಲ್ಲರನ್ನ ಕರ್ಕೊಂಡು ಹೋದರು ಕರ್ಕೊಂಡು ಹೋದ ಸಂದರ್ಭದಲ್ಲಿ ನದಿಗೆ ಕೆಳಗಡೆ ಮುಳುಗಿದಾಗ ಒಂದು ಲಿಂಗವನ್ನು ತೆಗೆದರು ಆ ಲಿಂಗವನ್ನು ತೆಗೆದ ತಕ್ಷಣ ಆ ಲಿಂಗದಲ್ಲಿ ನೀವೀಗ ನೋಡಿರ್ಬೋದು ಓಂಕಾರವನ್ನು ನಮಗೆ ತೋರಿಸಿದರು ಇನ್ನು ಬೆಂಗಳೂರಿನಲ್ಲಿ ಕಾಶಿ ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು ನನಗೆ ಗೊತ್ತಿರಲಿಲ್ಲ ಈ ಜಾಗ ಹೇಮಂತ್ ಅಂತ ಅವ್ರದ್ದು ಅವ್ರಿಗೆ ಎಂಟು ವರ್ಷದ ಹಿಂದೆ ಈ ಜಾಗ ಕಾಶಿ ಆಗತ್ತೆ ಅಂತ ಹೇಳಿ ಎಂಟು ವರ್ಷದ ಹಿಂದೆ ಹೇಳಿದ್ರಂತೆ